ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ. ನಾನು ನಿಮ್ಮ ಪೃಥ್ವಿ. ಇವತ್ತಿನ ಸಿನಿ ಜರ್ನಿಲಿ ಏನು ಅಪ್ಡೇಟ್ ಇದೆ ಅಂತ ನೋಡೋಣ, ಬನ್ನಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಸದ್ಯ ಇವಾಗ ಬಿಗ್ ಬಾಸ್ ಸೀಸನ್ 10 ರಿಯಾಲಿಟಿ ಶೋದಲ್ಲಿ ಬ್ಯುಸಿ ಆಗಿದ್ದಾರೆ. ಇವಾಗ ಅವ್ರದ್ದು ಮ್ಯಾಕ್ಸ್ ಸಿನಿಮಾನೂ ಕೂಡ ಒಂದು ಅಪ್ಡೇಟ್ ಏನು ಸಿಕ್ಕಿರಲಿಲ್ಲ. ಆದರೆ ಸದ್ಯ ಇವಾಗ ನವಂಬರ್ ಡಿಸೆಂಬರಲ್ಲಿ ಆಗಬೇಕಾಗಿದ್ದ ಶೂಟಿಂಗು ಇವಾಗ ಸಂಕ್ರಾಂತಿಯಿಂದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಏನು ಅಂತ ಅಂದರೆ, ಬಿಲ್ಲಾ ರಂಗಾ ಭಾಷಾ ಈ ಸಿನಿಮಾ ವಿಕ್ರಾಂತ್ ರೋಣ ಸಿನಿಮಾಗಿಂತ ಮುಂಚೆನೇ ಬರಬೇಕಾಗಿತ್ತು. ಆದರೆ ಇವಾಗ ಮ್ಯಾಕ್ಸ್ ಸಿನಿಮಾ ನಡೀತಾ ಇದೆ. ಇನ್ನು ಈ ಸಿನಿಮಾ ಆಗಿದ ತಕ್ಷಣವೇ ವಿಕ್ರಾಂತ್ ರೋಣ ಈ ಕಾಂಬಿನೇಷನಲ್ಲಿ, ಅಂದರೆ ಅನೂಪ್ ಭಂಡಾರಿಯವರು ಮತ್ತು ಕಿಚ್ಚ ಸುದೀಪ್ ಅವರು ಮತ್ತೆ ಒಂದಾಗ್ತಾ ಇದ್ದಾರೆ. ಈ ಅಪ್ಡೇಟ್ ಹೆಂಗೆ ಸಿಕ್ತು ಅಂತ ಅಂದರೆ, ಟ್ವಿಟ್ಟರಲ್ಲಿ ಆಸ್ಕ್ ಕಿಚ್ಚ ಅಂತ ಒಂದು ಆಸ್ ಟ್ಯಾಗಲ್ಲಿ ಒಬ್ಬ ಅಭಿಮಾನಿ ಕಿಚ್ಚ ಅವ್ರನ್ನ ಡೈರೆಕ್ಟಾಗಿ ಕೇಳಿದ್ದಾರೆ. ಅವಾಗ ಅವರು ಕಿಚ್ಚ ಸುದೀಪ್ ಅವರು ಆನ್ಸರ್ ಮಾಡಿದ್ದಾರೆ, ಈ ಸಿನಿಮಾ ಇದೇ ವರ್ಷ ಸ್ಟಾರ್ಟ್ ಆಗುತ್ತೆ ಅಂತ. ಎಲ್ಲ ಅಂದ್ಕೊಂಡಂಗೆ ಆದರೆ ಬಿಲ್ಲಾ ರಂಗ ಭಾಷಾ ಈ ಸಿನಿಮಾ ಇದೇ ವರ್ಷ ಸೆಟ್ ಇರುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಚೇರನ್ ಅಂತ ಅಂದ್ಬಿಟ್ಟು ಒಬ್ಬ ಡೈರೆಕ್ಟರ್ ಜೊತೆ ಅವ್ರದ್ದು ಇನ್ನೊಂದು ಸಿನಿಮಾ ಬರ್ತಾ ಇದೆ. ಅಂದ್ಕೊಂಡಂಗೆಲ್ಲ ಆದರೆ ನಮಗೆ ಇದೇ ವರ್ಷ 3 ಸಿನಿಮಾಗಳು ನಾವು ಕಿಚ್ಚ ಸುದೀಪ್ ಅವ್ರದ್ದು ನೋಡ್ಬೋದು. ಇದಿಷ್ಟು ಇವತ್ತಿನ ಅಪ್ಡೇಟು. ಹೆಚ್ಚಿನ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.